ಎಸ್ ಕ್ಷಡಕ್ಷರಿ ಅವರ ಕ್ಷಣಹೊತ್ತು ಆಣಿಮುತ್ತು. ಈ ಕಥೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಇದರ ಬೇರೆ ಬೇರೆ ರೂಪ ಕೇಳಿದ್ದೇವೆ, ಆದರೆ ಅದರ ಸಂದೇಶ ಮಾತ್ರ ಸಂಪೂರ್ಣ ಸತ್ಯ. ಒಂದೂರಿನ ಹಳೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋ ಕೆಲಸ ಮಾಡಿಕೊಂಡು ಬೆಲ್ಲಪ್ಪ ಅನ್ನೋ ಅನಕ್ಷರಸ್ಥ ಇದ್ದ. ಸಣ್ಣ ಸಂಬಳ, ದೇವಸ್ಥಾನದಲ್ಲಿ ಉಚಿತ ಊಟ, ಜೀವನ ಸಾಗ್ತಿತ್ತು. ಹಲವಾರು ವರ್ಷಗಳ ನಂತರ ದೇವಸ್ಥಾನಕ್ಕೆ ಯುವಕರೇ ಹೆಚ್ಚಿದ್ದ ಹೊಸ ಆಡಳಿತ ಮಂಡಳಿ ಬಂತು. ಅವರು ಹಳೆಯ ದೇವಸ್ಥಾನದ ಆದಾಯ ಹೆಚ್ಚಿಸೋ ಸಲುವಾಗಿ ಕಟ್ಟಡಕ್ಕೆ ಸುಣ್ಣ ಬಣ್ಣದ ಅಲಂಕಾರ ಮಾಡಿಸಿದರು. ಹೊಸ ಅರ್ಚಕರನ್ನು, ಹೊಸ ಸಿಬ್ಬಂದಿಯನ್ನು ನೇಮಿಸಿದ್ರು. ಸಿಬ್ಬಂದಿ ಇಂಗ್ಲೀಷ್ನಲ್ಲೇ ಮಾತನಾಡಬೇಕು ಅನ್ನೋ ನಿಯಮ ತಂದರು. ಆದರೆ ಬೆಲ್ಲಪ್ಪನಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ. ಇದೇ ಕಾರಣಕ್ಕಾಗಿ ಒಂದಿನ ಮಂಡಳಿಯವರು ಆತನನ್ನು ಕಡ್ಡಾಯ ನಿವೃತ್ತಿಗೊಳಿಸಿದರು. ಸ್ವಲ್ಪ ಹಣ ಕೈಗಿತ್ತು, ಹೊರಕಟ್ಬಿಟ್ರು. ಆತನಿಗೆ ಏನೂ ತೋಚಲಿಲ್ಲ, ಬಾಯಿ ಒಣಗಿತ್ತು, ಪಾನ್ ಬಿಡ ತಿನ್ನಬೇಕು ಅಂತ ಅನ್ನಿಸ್ತು. ಆ ರಸ್ತೆಯಲ್ಲಿ ಒಂದೂ ಪಾನ್ ಶಾಪ್ ಕಾಣಲೇ ಇಲ್ಲ. ಎರಡು ರಸ್ತೆ ಆಚೆಗೆ ಪಾನ್ ಶಾಪ್ನಲ್ಲಿ ಪಾನ್ ಬೀಡ ತಿಂದ ಸಮಾಧಾನ ಆಯಿತು. ಮುಂದೇನು ಮಾಡಬೇಕು ಅಂತ ಹೇಳಿ ಯೋಚಿಸತೊಡಗಿದ. ದೇವಸ್ಥಾನದ ರಸ್ತೆಯಲ್ಲಿ ಒಂದೂ ಪಾನ್ ಶಾಪ್ ಇಲ್ಲ, ತನ್ನ ಬಳಿ ಅಲ್ಪ ಸ್ವಲ್ಪ ಹಣ ಇದೆ, ತಾನೇ ಏಕೆ ಒಂದು ಪಾನ್ ಶಾಪ್ ತೆರಿಬಾರದು ಅಂತ ಅವನಿಗನ್ನಿಸ್ತು. ರಸ್ತೆಯಲ್ಲಿ ಒಂದು ಜಾಗ ಹುಡುಕದ ಸಣ್ಣ ಡಬ್ಬದ ಅಂಗಡಿಯಲ್ಲಿ ಬೆಲ್ಲಪ್ಪನ ಪಾನ್ ಶಾಪ್ ಪ್ರಾರಂಭ ಆಯಿತು. ಒಳ್ಳೆ ಎಲೆ ಅಡಿಕೆ ಬಳಸ್ತಾ ಇದ್ದಿದ್ರಿಂದ ಮತ್ತು ನಗು ಮಗದಿಂದ ಗ್ರಾಹಕರನ್ನು ಮಾತನಾಡಿಸ್ತಾ ಇದ್ದಿದ್ರಿಂದ ಚೆನ್ನಾಗಿ ವ್ಯಾಪಾರ ಆಗತೊಡಗಿತು. ಕೆಲವೇ ತಿಂಗಳಲ್ಲಿ ಆತನ ಮಾಸಿಕ ಆದಾಯ ದೇವಸ್ಥಾನದವರು ಕೊಡ್ತಾ ಇದ್ದ ಸಂಬಳಕ್ಕಿಂತ ಹೆಚ್ಚಾಯಿತು. ತನ್ನ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರೋದನ್ನು ಕಂಡು ರಸ್ತೆಯ ಮತ್ತೊಂದು ತುದಿಯಲ್ಲಿ ತಾನೇ ಇನ್ನೊಂದು ಅಂಗಡಿ ತೆರೆದ. ತನ್ನ ಮಗನನ್ನು ಅಲ್ಲಿ ಕೂರಿಸ್ದ. ವ್ಯಾಪಾರ ಬೆಳೀತಲೇ ಹೋಯಿತು. ಬೆಲ್ಲಪ್ಪನ ಪಾನ್ ಬೀಡ ಹೆಸರುವಾಸಿಯಾಯಿತು. ಇನ್ನೊಂದು ಅಂಗಡಿ ಇನ್ನೊಂದು ಬೀದಿಯಲ್ಲಿ ಪ್ರಾರಂಭಿಸ್ದ. ಹೀಗೆ 10 ವರ್ಷಗಳಲ್ಲಿ ಬೆಲ್ಲಪ್ಪನ ಬೀಡ ಅಂಗಡಿಗಳು ಊರಿನ ತುಂಬೆಲ್ಲ ಆದವು. ಬೆಲ್ಲಪ್ಪನ ಬಳಿ ಹಣ ಸೇರ್ತಾ ಹೋಯಿತು. ಅದು 10 ಲಕ್ಷವಾದಾಗ ಅದನ್ನು ಬ್ಯಾಂಕ್ನಲ್ಲಿ ಇಡಬೇಕು ಅಂತ ತೀರ್ಮಾನಿಸಿ ಹತ್ತಿರದ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ನ ಕಂಡು ಡೆಪಾಸಿಟ್ ಇಡ್ತೀನಿ ಅಂತಂದ. 10 ಲಕ್ಷದ ಡೆಪಾಸಿಟ್ ಆದ್ದರಿಂದ ಮ್ಯಾನೇಜರ್ ಸ್ವತಃ ಅವರನ್ನು ಕೂರಿಸ್ಕೊಂಡು ಮಾತನಾಡಿಸಿ ಡೆಪಾಸಿಟ್ ಅರ್ಜಿಯನ್ನು ತುಂಬಿಸಿ ಅದನ್ನು ಓದಿ ಸಹಿ ಮಾಡೋದಕ್ಕೆ ಬೆಲ್ಲಪ್ಪನಿಗೆ ಕೊಟ್ಟರು. ಬೆಲ್ಲಪ್ಪ ಇಂಗ್ಲೀಷ್ನಲ್ಲಿದ್ದ ಅರ್ಜಿಯನ್ನು ನೋಡಿ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಅಂದ. ಆಶ್ಚರ್ಯಗೊಂಡ ಮ್ಯಾನೇಜರ್ ಕಣ್ಣರಳಿಸ್ಕೊಂಡು, ಇಂಗ್ಲೀಷ್ ಬಾರದು, ನೀವು ಇಷ್ಟೊಂದು ದೊಡ್ಡ ವ್ಯವಹಾರ ನಡೆಸ್ತಾ ಇದ್ದೀರಿ, ಇಂಗ್ಲೀಷ್ ಬಂದಿದ್ರೆ ನೀವೇನಾಗ್ತಿದ್ರೋ ಏನೋ ಅಂತ ಅಂದರು. ಬೆಲ್ಲಪ್ಪ ಶಾಂತದನಿಯಲ್ಲಿ, ನನಗೆ ಇಂಗ್ಲೀಷ್ ಬಂದಿದ್ರೆ ದೇವಸ್ಥಾನದ ಗಂಟೆ ಬಾರಿಸ್ಕೊಂಡಿರ್ತಿದ್ದೆ, ದೇವರ ದಯೆಯಿಂದ ನನಗೆ ಇಂಗ್ಲೀಷ್ ಬರ್ತಿರಲಿಲ್ಲ ಅಂತ ಉತ್ತರಿಸಿ ಡೆಪಾಸಿಟ್ ಸರ್ಟಿಫಿಕೇಟ್ ಪಡೆದು ಹೊರಟು ಹೋದ. ಮ್ಯಾನೇಜರ್ ದಿಗ್ಮೂಢರಾಗಿ ಕುಳಿತುಕೊಂಡ್ಬಿಟ್ರು. ಕೆಲಸ ಕಳ್ಕೊಂಡಾಗ ಅಳತ ಕೂರದೆ ಹೊಸ ದಾರಿ ಕಂಡುಕೊಂಡು ಅದರಲ್ಲೇ ಏಳ್ಗೆಯಾದ ಬೆಲ್ಲಪ್ಪನ ಬಾಳಿನ ಕಥೆಯಲ್ಲಿ ಒಳ್ಳೆ ಸಂದೇಶ ಇದೆ ಅಲ್ವೇ? ಅನೇಕ ಬಾರಿ ಬದುಕಿನಲ್ಲಿ ಒಂದು ಬಾಗಿಲು ಬಂದಾದರೆ ಹಲವಾರು ಹೊಸ ಬಾಗಿಲುಗಳು ತೆರೆದುಕೊಳ್ತವೆ ಅಲ್ವೇ? ನಾವು ಎಚ್ಚರವಾಗಿರಬೇಕಷ್ಟೆ. ಏನಂತೀರಿ?